ನಮಸ್ಕಾರ ಸ್ನೇಹಿತರೆ ಯೋಯೋ ಟಿವಿ ಸ್ವಾಗತ ಈ ವಾರದ ವಾರ ಭವಿಷ್ಯ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಈ ರೀತಿಯಾಗಿವೆ ಮೇಷರಾಶಿ ಆರೋಗ್ಯ ಸ್ಥಿರವಾಗಿರುತ್ತದೆ ಮೇಷರಾಶಿಯವರಿಗೆ ಸಂದರ್ಭಕ್ಕೆ ಸರಿಯಾದ ನಡೆ ಇರುತ್ತೆ ದೂರ ವ್ಯವಹಾರದಿಂದ ಧನ ವೃದ್ಧಿ ಉದ್ಯೋಗದಲ್ಲಿ ಬೆಳವಣಿಗೆ ದಾಂಪತ್ಯ ಸುಖ ವೃದ್ಧಿಯಾಗುತ್ತೆ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಇನ್ನು ಗುರು ಹಿರಿಯರನ್ನ ಅನುಸರಿಸೋದರಿಂದ ಕ್ಷೇಮ ಸುಖ ಸಿಗುತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಾರ ಪ್ರಯಾಣದಿಂದ ಸ್ವಲ್ಪ ದೇಹದ ಆಯಾಸ ಸಂಭವ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ ಧಾರ್ಮಿಕ ಕೆಲಸಗಳಿಂದ ಮಾನಸಿಕ ನೆಮ್ಮದಿ ಗೃಹೋಪಕರಣ ವಸ್ತುಗಳ ಸಂಗ್ರಹಕ್ಕೆ ಧನ ವ್ಯಯ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಮಿಥುನ ರಾಶಿ ನಿರೀಕ್ಷಿತ ಸ್ಥಾನ ಪ್ರಾಪ್ತಿ ಅಧ್ಯಯನಶೀಲರಿಗೆ ಗೌರವ ಆಧಾರಗಳು ಸಿಗುವ ಸಂಭವ ಇನ್ನು ಈ ವಾರ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿದಾಯಕವಾದಂತಹ ಬದಲಾವಣೆ ಇದೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಸದೃಢವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಅಗತ್ಯ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ವಾರ ಆರೋಗ್ಯ ಉತ್ತಮವಾಗಿದ್ರು ಮಾನಸಿಕ ಒತ್ತಡ ಸಂಭವ ಉದ್ಯೋಗದಲ್ಲಿ ಉನ್ನತಿ ಇದೆ ಧನ ಸಮೃದ್ಧಿಯಾಗಿದೆ ಸಾಂಸಾರಿಕ ಸುಖ ತೃಪ್ತಿದಾಯಕ ಧಾರ್ಮಿಕ ಆಚರಣೆಗಳಲ್ಲಿ ಆಸಕ್ತಿ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಅನುಕೂಲ ಪರಿಸ್ಥಿತಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ವಾರ ಗೃಹೋಪಕರಣಗಳ ವಸ್ತುಗಳಿಗಾಗಿ ಸಂಗ್ರಹಕ್ಕಾಗಿ ಧನ ವ್ಯಯ ಆಗತ್ತೆ ಉದ್ಯೋಗದಲ್ಲಿ ಒತ್ತಡ ಇದ್ರೂ ಕೂಡ ಕಾರ್ಯಗಳನ್ನ ಉತ್ತಮವಾಗಿ ಪೂರೈಸುತ್ತೀರಿ ಧನಾರ್ಜನೆಗೆ ಕೊರತೆ ಇರೋದಿಲ್ಲ ಸಾಂಸಾರಿಕ ಸುಖ ತೃಪ್ತಿದಾಯಕವಾಗಿರುತ್ತದೆ ಇನ್ನು ಇಷ್ಟ ಮಿತ್ರರ ಸಹಕಾರ ಕೂಡ ಲಭಿಸುತ್ತದೆ ಹಿರಿಯರು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಕನ್ಯ ರಾಶಿ ಕನ್ಯ ರಾಶಿಯವರಿಗೆ ವಾರ ಆರೋಗ್ಯ ತುಂಬಾ ಚೆನ್ನಾಗಿದೆ ಧನಾರ್ಜನೆ ಆಗುತ್ತೆ ಉದ್ಯೋಗ ವ್ಯವಹಾರಗಳಲ್ಲಿ ಸರಿಯಾದ ಯೋಚನೆಯಿಂದ ಕೂಡಿದ ಕಾರ್ಯವೈಖರಿ ಸಹೋದರ ಸಹೋದರಿ ಸಹಾಯ ಸಹಕಾರ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಇದೆ ಇನ್ನು ರಾಶಿಗೆ ಬರೋಣ ತುಲಾ ರಾಶಿಯವರಿಗೆ ಈ ವಾರ ದಾಂಪತ್ಯದಲ್ಲಿ ಅನುರಾಗ ವೃದ್ಧಿ ಉದ್ಯೋಗ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಪ್ರಗತಿ ಗೌರವ ಆದರದ ಸುಖ ನೂತನ ಮಿತ್ರರ ಸಮಾಗಮ ಪರಸ್ಪರ ಸಹಕಾರ ಸಹೋದ್ಯೋಗಿಗಳಿಂದ ಉತ್ಸಾಹ ಮತ್ತು ಪ್ರೋತ್ಸಾಹ ಹೆಚ್ಚಿನ ಧನ ಲಭ ಇನ್ನು ಮುಂದಿನ ರಾಶಿ ವೃಶ್ಚಿಕ ದೀರ್ಘ ಪ್ರಯಾಣದಿಂದ ದೇಹದ ಆಯಾಸ ಗುರು ಹಿರಿಯರ ಆರೋಗ್ಯದ ಬಗ್ಗೆ ಗಮನಿಸಿ ದೂರದ ವ್ಯವಹಾರಗಳಲ್ಲಿ ಪರಾವಲಂಬನೆ ಅನಿವಾರ್ಯವಾಗುತ್ತದೆ ಪಾರದರ್ಶಕತೆಗೆ ಆದ್ಯತೆ ನೀಡಿ ಧನಾರ್ಜನೆಯಲ್ಲಿ ಧನು ಧನುರಾಶಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆರೋಗ್ಯ ಸದೃಢವಾಗಿರುತ್ತದೆ ದೂರದ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಅಭಿವೃದ್ಧಿ ಇದೆ ಗುರು ಹಿರಿಯರು ಮೇಲಾಧಿಕಾರಿಗಳ ಗಣ್ಯರ ಸಹಕಾರ ಪ್ರೋತ್ಸಾಹ ಆದಿ ಆಸ್ತಿ ವಿಚಾರಗಳಲ್ಲಿ ಮುನ್ನಡೆ ಇದೆ ಇನ್ನು ಮಕರ ರಾಶಿ ಆರೋಗ್ಯ ವೃದ್ಧಿ ಇದೆ ಸಣ್ಣ ಪ್ರಯಾಣ ಸಂಭವ ಸಮಾಜದಲ್ಲಿ ಗೌರವ ವೃದ್ಧಿ ಉದ್ಯೋಗದಲ್ಲಿ ಜವಾಬ್ದಾರಿಯುತ ಬದಲಾವಣೆ ಬಂಧು ಮಿತ್ರರೊಂದಿಗೆ ಚರ್ಚೆ ನಡೆಸುತ್ತೀರಿ ಅನ್ಯರು ಅವಲಂಬಿತರಾಗದೆ ಕಾರ್ಯಪ್ರವೃತ್ತರಾಗಿ ಇನ್ನು ಕುಂಭರಾಶಿ ಬರೋಣ ಕುಂಭರಾಶಿಯವರಿಗೆ ವರ ಹಣಕಾಸಿನ ವಿಚಾರದಲ್ಲಿ ಅಪೇಕ್ಷಿತಂತೆ ಉತ್ತಮ ಪ್ರತಿಫಲ ಇದೆ ವಾಕ್ಚತುರತೆಯಿಂದ ಕೂಡಿದ ಕಾರ್ಯ ಅಧಿಕಾರ ಗೌರವ ಪ್ರಾಪ್ತಿ ಸಹದ್ಯೋಗಿಗಳು ಬಂಧು ಮಿತ್ರರಿಂದ ಜವಾಬ್ದಾರಿಯುತ ಸಹಕಾರ ಗುರು ಹಿರಿಯರ ಆರೋಗ್ಯ ಸದೃಢವಾಗಿರುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿ ನಿರೀಕ್ಷಿತ ಸ್ಥಾನ ಗೌರವ ಪ್ರಾಪ್ತಿಯಾಗುತ್ತೆ ಈ ವಾರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ ವೃದ್ಧಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸರಿಯಾದ ದಾಖಲೆಗಳೊಂದಿಗೆ ವ್ಯವಹರಿಸಿ ಸಾಲ ಬಾಧೆಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸಿ ಮಾತಿನಲ್ಲಿ ದಾಕ್ಷಿಣ್ಯತೆ ತೋರಿಬೇಡಿ ಸಾಂಸಾರಿಕ ಸುಖ ತೃಪ್ತಿದಾಯಕವಾಗಿದೆ ಹೀಗಿವೆ ಈ ವಾರದ ವಾರ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ